ನಮಸ್ಕಾರ ವೀಕ್ಷಕರ, ಇದು ಕರ್ನಾಟಕ ಸೂಪರ್ ಫಾಸ್ಟ್ ನ್ಯೂಸ್ ಚಾನೆಲ್. ನಾನು ನಿಮ್ಮ ನಾವಿನಿ ಹುಲಿಕೇರಿ. ಇದೀಗ ಬ್ರೇಕಿಂಗ್ ನ್ಯೂಸ್. ಮೊದಲು ನಮ್ಮ ಅನಂತ್ ಚೋಪ್ರಾ ನಿಧನಕ್ಕೆ ಶೋಕ ವ್ಯಕ್ತಪಡಿಸುತ್ತ ಅವರು ಆತ್ಮಿಕ ಶಾಂತಿಗಳು ಕೋರಿ ಇವತ್ತು ಒಂದು ನಮ್ಮ ಜಿಲ್ಲೆ ಮತ್ತು ಸುತ್ತಮುತ್ತ ಜಿಲ್ಲೆಗೆ ಒಳ್ಳೆ ಉದ್ದೇಶದಿಂದ ಮೀಟಿಂಗ್ ಕರೆದು ಅದು ಅನಿವಾರ್ಯ ಕಾರಣ ಅವತ್ತು ನಾನು ಅಧಿಕಾರಿಗಳ ಮುಂದುವರೆಸಿ ಹೇಳಿ ನಾನು ಅಲ್ಲಿ ಅನಂತ್ ಚೋಪ್ರಾ ಅವರ ನಿಧನದ ಪಾಲುಗಳ ಅವರ ಅಂತ್ಯಕ್ರಿಯೆಗೆ ಪಾಲುಗಳಿಗೆ ಹೊರಟಿದ್ದೇವೆ. ಆನಂದ ಕೂಡ ಮೊದಲೇದಾಗಿ ಈ ಒಂದು ಇವತ್ತು ಮೀಟಿಂಗ್ ಉದ್ದೇಶ ನಮ್ಮ ಜಿಲ್ಲೆಯಲ್ಲಿ ಬರುವಂಥ ಮಲಪ್ರಭಾ ಇರ್ಬೋದು, ಬಳ್ಳಾರ ನಾಲ ಇರ್ಬೋದು, ಎರಡು ಕೇಶವರು ಘಟಪ್ರಭಾ ಇರ್ಬೋದು, ಈ ನದಿಯ ಒಂದು ಪಾತ್ರ ಬಗ್ಗೆ ಹಿಂದಿನ ಕೆಲವೊಂದು ಒಂದು ತಿಂಗಳ ದೀರ್ಘ ತಿಂಗಳ ಭಾಳಷ್ಟು ಜನರು ನಮ್ಗೆ ಕ್ವಶನ್ ಮಾಡಿದ್ರು. ಅವಾಗ ನಾನು ಒಂದು ರಾಮದುರ್ಗ ಸ್ಟೇಟ್ಮೆಂಟ್ ಕೊಟ್ಟಿದ್ದೆ, ಅತಿ ಶೀಘ್ರ ಮಲಪ್ರಭಾ ಬಗ್ಗೆ ಇದೆ. ಮಲಪ್ರಭಾ ಜೋಡಿ ಊಸರ್ ನಾಗಿನಲ್ಲಿ ಕುಡಿಸ್ಕೊಂಡು ಒಂದು ಮೊದಲೀಗ ಸರ್ವೆ ಮಾಡಿ ನಮ್ಮ ಆರ್ಸಿ ಅಮಲಾಗಲ್ಲ ಅವರ ನೇತೃತ್ವದಲ್ಲಿ ಸರ್ವೆ ಮಾಡಿ ಅದ್ರ ಬಗ್ಗೆ ಆಗ ಹೋಗಿ ಚರ್ಚಿಸಿ, ಯಾಕೆ ಈ ಒಂದು ಭಾಳ ಪ್ರಮುಖವಾದ, ಯಾಕಂದರೆ 1904 ಪ್ರವಾಹ ಬಂತು, 1919 ಬಂದಷ್ಟ ಸೇಮ್ ಪ್ರವಾಹ 1904 ಬಂತು. ಆವಾಗ ಮತ್ತೆ 3 ನೀರು ಕಡಿಮೆ ಆಗಿ ಪ್ರವಾಹ ನಿಯಂತ್ರಣ ಬಂತು. ಆದರೆ 1919 ವಾರ 10 ದಿವಸಗಟ್ಟಲೆ ಇತ್ತು. ಕಾರಣ ಆಲ್ಮಟ್ಟಿ ಹಿನ್ನೆರೆ ಮತ್ತು ನದಿಯ ಅತಿಕ್ರಮದಿಂದ ಆಗಿದ್ದ ನನ್ನದು ಸ್ವಂತ ಅನುಭವ. ಅದನ್ನೊಂದು ಸರ್ವೆ ಮುಖಾಂತರ ಕನ್ಫರ್ಮ್ ಮಾಡಿಕೊಂಡು, ಯಾಕೆ ಭಾಳ ಚಾಲೆಂಜ್ ಇದೆ, ಯಾಕೆ ಇದರಿಂದ ನಮ್ಮ ಇದು ಡ್ಯಾಮ್ ಸಿಲ್ಟ್ ಆಗೋ ಕಾರಣ, ಇದೊಂದು ಪ್ರಮುಖ ಕಾರಣ. ಡ್ಯಾಮ್ದಲ್ಲಿ ಸಿಲ್ಟ್ ಆಗ್ತದಲ್ಲ, ಈ ಅತಿಕ್ರಮ ಮಾಡಿ ಲೂಸ್ ಮಾಡಿ ಸಾಯಿಲ್ ಲೂಸ್ ಮಾಡಿ ಇದರಿಂದ ನಮ್ಮ ಡ್ಯಾಮ್ ಸಹಿತ ನಮ್ಮ ನೀರು ಸಂಗ್ರಹಿಸಿ ಕಡಿಮೆ ಆಗೋ ಕಾರಣ ಮೂಲ ಕಾರಣ. ಇವೆಲ್ಲ ತಾಂತ್ರಿಕ ಸಮಸ್ಯೆಗಳನ್ನು ಚರ್ಚಿಸಿ ಒಂದು ಒಳ್ಳೆಯ ಉದ್ದೇಶದಿಂದ ದೊಡ್ಡ ಇವತ್ತೇ ಸರ್ವೆ ಮಾಡಿ ಇನ್ನೂ ಮುಖ್ಯಮಂತ್ರಿ ಲೆವೆಲ್ದಾಗ ಮಾತಾಡಿ ಅಲ್ಲೇನು ಈಗ ಅಲ್ಲಿ ಅತಿಕ್ರಮ ಮಾಡಿ ಅಲ್ಲಿ ಮಣಿ ಕಟ್ಕೊಂಡು ಕಾನೂನುಬದ್ಧವಾಗಿ ರಿಹ್ಯಾಬಿಲಿಟೇಷನ್ ಮಾಡಿ ಕಾನೂನು ಪ್ರಯಾರ ಕೊಡೋ ಕಾನೂನು ಪ್ರಕಾರ ಚರ್ಚಿಸಿ ಅದನ್ನ ಏನು ತೋರ್ತೀವಿ. ಈ ಒಂದು ಭಾಳ ಒಳ್ಳೆಯದಾಗಿದೆ, ಅದು ಇಡೀ ಈ ಭಾಗ ಸ್ವಚ್ಛ ಆದ ಪ್ರವಾಹ ನಿಯಂತ್ರಣ ಆಗುತ್ತೆ ಮತ್ತು ನೀರು ಸಹಿತ ಸಂಗ್ರಹ ಒಳ್ಳೆಯದಾಗ್ತದೆ. ನಮ್ಮ ನೀರಾವರಿ ಯೋಜನೆ ಇನ್ನೂ ಏನಕ್ಕೆ ಕೆಲಸ ಮಾಡ್ಕೊಂಡು ಉದ್ದೇಶದಿಂದ ಮೀಟಿಂಗ್ ಮಾಡಿದ್ರೆ ನೀವು ನಿಮ್ಮ ಸಹಿತ ಎಲ್ಲ ಏನು ಸಲಹೆ ಸೂಚನೆ ಹೇಳ್ಬೋದು.